ಮೇಳಗಾಣಿ ಗ್ರಾಮದಲ್ಲಿ ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಮೇಳಗಾಣಿ ಅನ್ನಮಪ್ಪನ ಮಗನಾಗಿ ನಾನು ಇಲ್ಲಿ ಜನಿಸಿ ಇವತ್ತು ಡಿಸಿ ಬ್ಯಾಂಕ್ ಆಪೆಕ್ಸ್ ಬ್ಯಾಂಕ್ ಈ ಕಡೆ ಹೋಗಿದ್ದೀನಿ ಆದರೆ ನಾನು ಒಂದು ವಿಷಯ ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಏನು ಅಂತಂದ್ರೆ ಈ ಒಂದು ಗ್ರಾಮಕ್ಕೆ ರಾಜಕೀಯ ಇತಿಹಾಸ ಇದೆ ರಾಜಕೀಯ ಶಕ್ತಿ ಇದೆ ಈ ಗ್ರಾಮದಿಂದ ನಮ್ಮ ದೊಡ್ಡಪ್ಪನವರಾದಂತ ದಿವಂಗತ ಎಂಸಿ ಮುನ್ಸಾಮ್ ಗೌಡರು ಸುಮಾರು ವರ್ಷಗಳು 20 ವರ್ಷದವರೆಗೂ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇನ್ನೊಬ್ಬ ದೊಡ್ಡಪ್ಪ ಎಂ ಕೆ ಸಣ್ಣಪ್ಪಾರ್ ಅವರು ಅಧ್ಯಕ್ಷರಾಗಿ ಅದೇ ರೀತಿಯಾಗಿ ನಮ್ಮ ಮಾವ ದಿವಂಗತ ಎಂ ಎಚ್ ಚಿನ್ನನಗೌಡರು ಪ್ರಧಾನರಾಗಿ ಈ ಊರಿಗೆ ಒಂದು ಚರಿತ್ರೆ ಇದೆ ಅಂತ ಊರಲ್ಲಿ ಇವಾಗ ನಾವೆಲ್ಲ ಹುಟ್ಟಿದಕ್ಕೆ ನಾವು ಕೂಡ ಇವತ್ತು ಏನಾದರೂ ನಮ್ಮ ಊರಿಗೆ ಮಾಡಬೇಕು ಅಂತ ಆಸೆ ಆಕಾಂಕ್ಷೆಗಳನ್ನು ಒತ್ತುಕೊಂಡು ಬಂದಿದ್ದೀವಿ ಇಂತ ಸಂದರ್ಭದಲ್ಲಿ ಈ ಹಸುಗಳು ಕೊಟ್ಟಿದ್ದಕ್ಕೆ ನನಗೆ ನಿಜವಾಗ್ಲೂ ತೃಪ್ತಿ ತಂದಿದೆ ಇನ್ನೂ ಉತ್ತಮವಾದಂತ ಕೆಲಸಕ್ಕೆ ನನ್ನ ಕೈಯಲ್ಲಿ ನಮ್ಮ ಊರವರು ಮಾಡಿಸ್ಕೋಬೇಕು ಅಂತ ನಾನು ಅವರಿಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಥ್ಯಾಂಕ್ ಯು ಈ ದಿನ ನಮ್ಮ ಮೇಳಗಾಣಿ ಗ್ರಾಮದಲ್ಲಿ ಮೇಳಗಾಣಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಹಸು ಸಾಲ ವಿತರಣಾ ಕಾರ್ಯಕ್ರಮ ನಮ್ಮಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಡಿಸಿಸಿ ಬ್ಯಾಂಕ್ ವತಿಯಿಂದ ಆರ್ಥಿಕ ಸಹಾಯವನ್ನು ನೀಡ್ತಾ ಇದ್ದೀವಿ ನೆರವು ನೀಡ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ನನ್ನೊಂದಿಗೆ ನಮ್ಮ ಡಿಸಿ ಬ್ಯಾಂಕ್ನ ಸೂಪರ್ವೈಸರು ಆಮೇಲೆ ವೆಟರ್ನರಿ ಇಲಾಖೆಯಿಂದ ಡಾಕ್ಟರ್ ಮೂರ್ತಿಯವರೆಲ್ಲ ಕೂಡ ಆಗಮಿಸಿದ್ದಾರೆ ಅದರ ಜೊತೆಗೆ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳು ಮತ್ತು ನಮ್ಮ ಗ್ರಾಮದ ಆರ್ ಎಂ ಸಿ ಅಧ್ಯಕ್ಷರಾದಂಥ ವಿಶ್ವನಾಥ್ ಅವರು ಇನ್ನೂ ಎಲ್ಲ ಹಿರಿಯರು ಎಲ್ಲ ಇದ್ದಾರೆ ಇವರ ಸಮ್ಮುಖದಲ್ಲಿ ಇವತ್ತು 36 ಹಸುಗಳನ್ನು ನಾವು ಡಿ ಸಿ ಬ್ಯಾಂಕ್ನಿಂದ ಕೊಡ್ತಾ ಇದ್ದೀವಿ ನಾನು ಸಾಲ ಕೊಡೋಕ್ಕೆ ಮೊದಲು ಈ ಡೈರಿ ಬೆಳೆದು ಬಂದ ರೀತಿ ಮತ್ತು ಮುಂದೆ ನಡೀಬೇಕಾದಂಥ ರೀತಿ ಇದನ್ನೆಲ್ಲ ಸ್ವಲ್ಪ ವಿವರಣೆಯಾಗಿ ತಿಳಿಸ್ಬೇಕು ಅಂತ ಕಾರಣ ಏನಂತಂದರೆ ಈ ಡೈರಿಗಳು ಮತ್ತು ಇಂಥ ಇವುಗಳಲ್ಲೇ ರಾಜಕೀಯ ವಿಪರೀತ ಬರೋದು ಪ್ರತಿಯೊಂದು ಊರಲ್ಲೂ ಇಂಥ ರಾಜಕೀಯಗಳು ಬರ್ತವೆ ಅದು ಅವ್ರಿಗೆಲ್ರಿಗೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಏನಂತಂದರೆ ದಯವಿಟ್ಟು ಡೈರಿಗಳಲ್ಲಿ ರಾಜಕೀಯ ಬಿಟ್ಟುಬಿಡಿ ಊರು ಊರೆಲ್ಲ ಸೇರಿ ಒಂದಾಗ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಡೈರಿಯನ್ನು ಕಟ್ಟಿ ಯಾಕೆ ಅಂತಂದರೆ ನಾವಿವತ್ತು ದಿವಂಗತ ಎಮ್ ವಿ ಕೃಷ್ಣಪ್ಪನವ್ರು ನೆನೆಸ್ಕೋಬೇಕಾಗತ್ತೆ ಎಮ್ ವಿ ಕೃಷ್ಣಪ್ಪನವರು ಸತ್ತು ಸ್ವರ್ಗಲೋಕದಲ್ಲಿದ್ದಾರೆ ಆದರೂ ಇವತ್ತು ಅವ್ರನ್ನ ನಾವು ನೆನೆಸ್ಕೋಬೇಕಾಗಿದೆ ಕಾರಣ ಇಷ್ಟೇ ಈ ನಮ್ಮ ಕೋಲಾರ ಜಿಲ್ಲೆ ಬರ ಮತ್ತು ಬಂಡಗಳಿಂದ ಸತತವಾಗಿ ಮಳೆ ಇಲ್ಲದೆ ಬರಗಾಲಕ್ಕೆ ತುತ್ತಾಗ್ತಾ ಇರತಕ್ಕಂಥ ಒಂದು ಪ್ರದೇಶ 5 ಎಕರೆ 7 ಎಕರೆ ಜಮೀನು ಇಟ್ಕೊಂಡಿರೋರು ಕೂಡ ಜೀವನಕ್ಕೆ ಇವತ್ತು ಭಾಳ ಕಷ್ಟ ದುಸ್ಸಾಹಸವಾಗಿದೆ ನೀರಿಲ್ಲದೆ ಇಂಥ ಒಂದು ಸನ್ನಿವೇಶದಲ್ಲಿ ಆ ಮಹಾನುಭಾವ ಎಮ್ ಎ ಕೃಷ್ಣಪ್ಪನ ಡೆನ್ಮಾರ್ಕಿಂದ ಮಿಶ್ರತಳಿಗಳನ್ನು ತಂದು ಇಂಟ್ರೊಡ್ಯೂಸ್ ಮಾಡಿದ್ದ ಫಲ ಇವತ್ತು ಪ್ರತಿ ಮನೆಯಲ್ಲೂ ಒಂದು ಹಸುವನ್ನು ಕಾಣುವಂಥ ಒಂದು ಇದಿದೆ ಆ ಹಸು ಏನಾಗಿದೆ ಅಂತಂದರೆ ಹಸುಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಮಹತ್ತರವಾದಂಥ ಒಂದು ಇದನ್ನು ಕೊಟ್ಟಿದ್ದಾರೆ ಪವಿತ್ರತೆಯನ್ನು ಕೊಟ್ಟಿದ್ದಾರೆ ಅದೇನು ಅಂತಂದರೆ ಕಾಮಧೇನು ಕಲ್ಪವೃಕ್ಷ ಅನ್ನೋದು ಭಾಳ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದ್ದಾವೆ ಈ ಕಾಮಧೇನು ಇವತ್ತು ಏನಾಗಿದೆ ಅಂತಂದರೆ ಯಾರು ಜಮೀನು ಇಟ್ಕೊಂಡು ನೀರಿಲ್ಲದೆ ಅವ್ರು ಕೂಲಿಗೆ ಹೋಗಂಗಿಲ್ಲ ಅಥವಾ ಜಮೀನು ವ್ಯವಸಾಯ ಮಾಡೋಕ್ಕೂ ಇಲ್ಲ ಇಂಥ ಸಂದರ್ಭದಲ್ಲಿ ಈ ಹಸುಗಳಿಂದ ಜೀವನ ನಡೆಸ್ತಾ ಇದ್ದಾರೆ ಅದಕ್ಕೆ ಇವತ್ತು ನಾವು ಏನು ಈ ಜಿಲ್ಲೆ ಹಸು ಐನೋ ಉದ್ಯಮದಲ್ಲಿ ತೊಡಗಿಸ್ಕೊಂಡು ಜೀವನ ಮಾಡ್ತಾಯಿದ್ರೋ ಅವರೆಲ್ಲರೂ ಕೂಡ ದಿವಂಗತ ಎಮ್ ವಿ ಕೃಷ್ಣಪ್ಪನವರು ಕೃತಜ್ಞರಾದಾಗಿರಬೇಕು ಮತ್ತು ನಾನು ಕೂಡ ನನ್ನ ನಮನಗಳನ್ನು ಎಮ್ ವಿ ಕೃಷ್ಣಪ್ಪನವ್ರಿಗೆ ಸಲ್ಲಿಸುವುದಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಆಮೇಲೆ ಮೇಳಗಾಣಿ ಡೈರಿ 13/10/2018 ಪ್ರಾರಂಭ ಆಗಿದ್ದು 13/10/2018 ಭಾಳ ಶಾರ್ಟ್ ಪೀರಿಯಡಲ್ಲೇ ಆಗಿದ್ದು ಅದಕ್ಕೆ ಮೊದಲು ಡೈರಿ ಇತ್ತು ಅದೆಲ್ಲ ಬೇಡ ಈಗಾಗಿದ್ದು ಈಗ ಆದಮೇಲೆ ಈ ಆಡಳಿತ ಮಂಡಳಿ ಇವಾಗ ಏನು ಡೈರೆಕ್ಟ್ರ್ಗಳಾಗಿದ್ದಾರೋ ಅಧ್ಯಕ್ಷರು ಉಪಾಧ್ಯಕ್ಷರು ಸೆಕ್ರೆಟ್ರಿ ಇವರೆಲ್ಲ ಭಾಳ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾನೊಬ್ಬ ಸಹಕಾರಿಯಾಗಿ ಕೋಲಾರ ಜಿಲ್ಲೆ ಒಂದೇ ಅಲ್ಲ ಬೇಕಾದಷ್ಟು ಕಡೆ ನೋಡಿದ್ದೀನಿ ಇಷ್ಟು ಉತ್ತಮವಾಗಿ ಡೈರಿ ಎಲ್ಲೂ ನಡೆಸೋಕ್ಕಾಗಲ್ಲ ಯಾಕಂತಂದರೆ 6 ಲಕ್ಷ ರೂಪಾಯಿ ಇವಾಗ ಲಾಭದಲ್ಲಿದೆ 2 ಲಕ್ಷ ರೂಪಾಯಿ ಪ್ರಾಪರ್ಟಿ ಕೊಂಡಿದ್ದಾರೆ ಕಂಪ್ಯೂಟ್ರು ಇವೆಲ್ಲ ಅಂದರೆ 1 ರೂಪಾಯಿ ಕೂಡ ವೇಸ್ಟ್ ಮಾಡದೆ ಚೆನ್ನಾಗಿ ಡೈರಿ ನಡೆಸ್ಕೊಂಬರ್ತಾ ಇದ್ದಾರೆ ಬಹುಶಃ ಮುಲವಾಲ್ ತಾಲೂಕಲ್ಲಿ ಇದೇ ಉತ್ತಮವಾದಂಥ ಡೈರಿ ಅಂತ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಸಂತೋಷ ಪಡ್ತೀನಿ ಕಾರಣ ಏನಂತಂದರೆ ಎಲ್ಲೂ ಕೂಡ ಇಷ್ಟು ಬೇಗ ಇಷ್ಟು ಅಭಿವೃದ್ಧಿ ಹೊಂದಿಲ್ಲ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ಮತ್ತು ಹಾಲು ಹಾಕೋರು
ಏನೋ ಒಳ್ಳೆ ಉತ್ತಮವಾದಂತ ಹಾಲು ಹಾಕಿದಾಗಲೇ ನಾವು ಲಾಭ ಗಳಿಸಕಾಗೋದು ಅವರಿಗೂ ಕೂಡ ನಾನು ಈ ಗ್ರಾಮದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆಪಡ್ತೀನಿ ಅದರ ಜೊತೆಗೆ ನಾನು ಡಿಸಿ ಬ್ಯಾಂಕ್ ನಿರ್ದೇಶಕನಾಗಿ ಪೇಲ್ಡ್ ಬ್ಯಾಂಕ್ ಅಧ್ಯಕ್ಷ ಮಾಜಿ ಅಧ್ಯಕ್ಷನಾಗಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನಾಗಿ ಈ ಸಹಕಾರಿ ಬ್ಯಾಂಕ್ಗಳಲ್ಲಿ ಬೇಕಾದಷ್ಟು ಮೊದಲುಗಳನ್ನು ನೋಡಿದ್ದೀನಿ ಕೋಟ್ಯಾಂತರ ರೂಪಾಯಿ ಲಾರಿ ತುಂಬಿಸಿಕೊಂಡು ಬಂದು ಕೊಡೋ ಅಂತಷ್ಟೊಂದು ದುಡ್ಡನ್ನು ಕೂಡ ತಂದು ಹಂಚಿದ್ದೀವಿ ಆದರೆ ನನಗೆ ಇವತ್ತು ತೃಪ್ತಿ ಬಹಳ ನಿಜವಾದ ತೃಪ್ತಿ ಇವತ್ತು ನನಗೆ ಸಿಗ್ತಾ ಇದೆ ಏನಂತಂದ್ರೆ ನನ್ನ ಹುಟ್ಟೂರು ನನ್ನ ಸ್ವಂತ ಊರಲ್ಲಿ ಇವತ್ತು 36 ಹಸು ಕೊಡ್ತಾ ಇದೀವಿ ಅಂತಂದ್ರೆ ನಿಜವಾಗ್ಲೂ ನನಗೆ ಬಹಳ ತೃಪ್ತಿ ತಂದಿದೆ ನಾನು ನಮ್ಮೂರವರಲ್ಲೂ ಕೂಡ ಹೇಳ್ತೀನಿ ದಯವಿಟ್ಟು ನೀವು ರಾಜಕೀಯ ಏನಾದರೂ ಇದ್ದರೆ ಎಲೆಕ್ಷನ್ ಬಂದಾಗ ನೋಡ್ಕೊಳ್ಳೋಣ ಯಾರ್ಯಾರಿಗೆ ಹಣೆ ಬರ ಬರೆದಿರುತ್ತೋ ಅವರು ಬರಕಾಗೋಣ ಆದರೆ ಇದರಲ್ಲೆಲ್ಲರೂ ಪ್ರೋತ್ಸಾಹಿಸಿ ಇಲ್ಲಿ ಪಾರ್ಟಿ ಇಲ್ಲ ನನಗೆ ನಾನು ಇವಾಗ ಕೊಡೋದ್ರಲ್ಲಿ ಹಸುಗಳು ಕೊಡೋದ್ರಲ್ಲಿ 36 ಹಸು ಕೊಟ್ಟಿದ್ದೀವಿ ನೀವು ಯಾರು ಕೊಟ್ಟಿದ್ದೀವಿ ಹೆಂಗೆ ಕೊಟ್ಟಿದ್ದೀರಿ ಅಂತ ಕೇಳಿಲ್ಲ ಡೈರಿಯವರು ಮೈಂಟೈನ್ ಮಾಡ್ತಾ ಇದ್ದರೆ ಕೊಟ್ಟಿದ್ದೀವಿ ಅದೇ ಡೈರಿಯವರು ನಾನೊಂದು ಕಿವಿ ಮಾತು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಪ್ರತಿ ಮನೆಗೂ ಒಂದು ಹಸು ಕೊಡಿ ಯಾವುದೇ ಪಾರ್ಟಿ ಅನ್ನೋದು ಬೇಡ ಯಾವ ಜಾತಿ ಅನ್ನೋದು ಬೇಡ ಪ್ರತಿ ಇಂಟಿಗೆ ಹೋಗಿ ಆವೇ ಎಂಡ ಯಾ ಇಲ್ಲೂ ಇಷ್ಟಪಟ್ಟ ದಂಡ ಯಪ್ಪ ಅವಳು ಕಾಂಗ್ರೆಸ್ ಐಪೋನಿ ಜೆ ಡಿ ಎಸ್ ಐಪೋನಿ ಬಿ ಜೆ ಪಿ ಐಪೋನಿ ಇನ್ನೊಂದು ಐಪೋನಿ 150 ಮನೆ ಇದೆ ಪ್ರತಿಯೊಂದು ಮನೆಗೂ ಒಂದು ಹಸು ಕೊಡಿ ಆ ಹೆಣ್ಣುಮಕ್ಕಳು ಆ ಹಸು ನೋಡಿಕೊಂಡು ಮನೆಯನ್ನು ಸಂಸಾರ ನಡೆಸ್ಕೊಂಡು ಹೋಗುವಂಥ ಒಂದು ಸಶಕ್ತರನ್ನಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತಾ ಇದ್ದೀನಿ ಅದರ ಜೊತೆಗೆ ನಮ್ಮೂರಲ್ಲಿ ಶ್ರೀಶಕ್ತಿ ಸಂಘಗಳು ಕೂಡ ಇದ್ದಾವೆ ಶ್ರೀಶಕ್ತಿ ಸಂಘಗಳಿಗೂ ಕೂಡ ಸಾಲ ಕೊಟ್ಟಿದ್ದೀವಿ ಅದನ್ನು ಸಹ ಪ್ರತಿ ಮನೆಗೂ ಪ್ರತಿಯೊಬ್ಬ ಅಕ್ಕ ತಂಗಿ ತಾಯಿ ಅವರು ಕೂಡ ಈ ಒಂದು ಸೌಲಭ್ಯವನ್ನು ಮಾಡಿಕೊಟ್ರು ಕೂಡ ನನಗೂ ನನ್ನ ಕರ್ತವ್ಯ ನಿಷ್ಠೆಯಿಂದ ಅದನ್ನು ಮಾಡಿಕೊಡೋದಕ್ಕೆ ಸಿದ್ಧನಾಗಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತಾ ಸಹಕಾರಿ ಸಹಕಾರ ರಂಗ ಅಂತಂದರೆ ಒಬ್ರಿಗೊಬ್ರು ಸಹಕರಿಸ್ಕೊಂಡು ಹೋಗೋದು ಇವತ್ತು ಡೈರಿ ಯಾರದು ಮೇಳಗಾಣಿದು ಮೇಳಗಾಣಿಯಲ್ಲಿ ಇರತಕ್ಕಂಥ ಜನರೆಲ್ಲ ಸೇರಿ ಹಾಲು ಹಾಕಿದಾಗ ನೀವೆಲ್ಲ ಸೇರಿ ಒಬ್ರಿಗೊಬ್ರು ಕೈ ಜೋಡಿಸಿ ನಾವು ನಡೆಸ್ಕೋಬೇಕು ಒಳ್ಳೆ ರೇಟು ಇವಾಗ ನಿಮ್ಗೆ ಡೈರಿ ಇಲ್ಲ ಅಂತಂದರೆ ನಿಮ್ಮ ಹಾಲು ಹತ್ಕೊಂಡು ಹೋಗ್ಬಿಟ್ಟು ಬೇರೆ ಗೊಟ್ಕುಂಟೆ ಎಲ್ಲೋ ಅಲ್ಲೋ ಇಲ್ಲೋ ಆಗ್ತಾಯಿದ್ದಾಗ ನಿಮಗೆ ರೇಟ್ ಇಷ್ಟು ಸಿಗ್ತಾ ಇರಲಿಲ್ಲ ಇವತ್ತು ನಿಮ್ಮದು ಅಂತೊಂದು ಡೈರಿ ಇದೆ ನಿಮ್ದು ಇದ್ದಿದ್ದಕ್ಕೆ ಇವತ್ತೇನಾದರೂ ಹಸುಗಳು ಇವೆಲ್ಲ ಕೊಡೋದಕ್ಕೆ ಸಾಧ್ಯ ಆಯಿತು ಅದೇ ನೀವು ಗೊಟ್ಕುಂಟೆನೋ ರಾಮರಾಯನಕೋಟೆಲ್ಲ ಹಾಲು ಹತ್ಕೊಂಡು ಹೋಗ್ತಾ ಇದ್ದರೆ ನಿಮ್ಗೆ ಹಸು ಕೊಡುವಂಥ ಒಂದು ಸೌಲಭ್ಯ ಸಿಗ್ತಾ ಇರಲಿಲ್ಲ ಇವತ್ತು ಈ ಸೌಲಭ್ಯ ಸಿಗೋದಕ್ಕೆ ಯಾರಪ್ಪ ಕಾರಣ ಅಂತಂದರೆ ನಮ್ಮೂರಿನ ಗ್ರಾಮಸ್ಥರೇ ಯಾಕಂತಂದರೆ ಉತ್ತಮವಾಗಿ ಡೈರಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅದನ್ನು ಇನ್ನೂ ಬೆಳೆಸಬೇಕು ಒಂದು ಬಿಲ್ಡಿಂಗನ್ನು ಕಟ್ಟಿ ಆ ಬಿಲ್ಡಿಂಗ್ ಕೂಡ ನಾನು ಇವತ್ತೇ ಹೇಳ್ತಾ ಇದ್ದೀನಿ ನೀವೇನು ಬಿಲ್ಡಿಂಗ್ ಕಟ್ತೀರೋ ಅವಾಗ ಕೊತ್ತೂರು ಮಂಜು ಅವರಿಂದ ಆರ್ಥಿಕ ಸಹಾಯ ಕೊಡಿಸೋದಕ್ಕೆ ಕೂಡ ನಾನು ಸಿದ್ಧನಾಗಿದ್ದೇನೆ ಏನಪ್ಪ ಡೈರೆಕ್ಟರ್ ನಿಂತಾವಣ್ರಿ ಮಾಡ್ರ ಮೀರು ಏನು ಬಿಲ್ಡಿಂಗ್ ಕಟ್ತಾ ಉಂಟಾರ ಆಪದ ಬಿಲ್ಡಿಂಗ್ ಕಟ್ಟೆ ನೋಡಿ ಕೊತ್ತೂರು ಮಂಜು ನಂಟಿ ಕೂಡ ದುಡ್ಡು ತೀರಿಸ್ತಾರೆ ಡೈರಿಗೆ ಅಂತ ಹೇಳ್ತಾ ಈಗ ಹಸುಗೆ ಒಂದು ಹಸುಗೆ 60,000 ಅಂತ ಕೊಟ್ಟಿದ್ದೀವಿ 60,000ದಲ್ಲಿ ಇನ್ಶೂರೆನ್ಸ್ 3 ವರ್ಷಕ್ಕೆ ಅಂತ ಮಾಡಿದ್ದೀವಿ ನಮ್ಮ ಹಳ್ಳಿಗಳ ಕಡೆ ಏನು ಮಾಡ್ತಾರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಹಸುಗಳು ತರ್ತಾರೆ ಚೆನ್ನಾಗಿ ಸಾಕ್ತಾರೆ ಏನಾದರೂ ಅಕಸ್ಮಾತ್ ಆದಾಗ ಇನ್ಶೂರೆನ್ಸ್ ಇಲ್ಲದೆ ಕೈ ಸುಟ್ಕೊಳ್ತಾರೆ ಅದರಿಂದ ನಾವು ಬ್ಯಾಂಕಿಂದನೇ ಈ ಸಲ 3 ವರ್ಷಕ್ಕೆ ಇನ್ಶೂರೆನ್ಸ್ ಮಾಡ್ತಿದ್ದೀವಿ ಡಿ ಸಿ ಬ್ಯಾಂಕಿಂದ 3 ವರ್ಷಕ್ಕೆ ಕಂಪಲ್ಸರಿಯಾಗಿ ಎಲ್ರಿಗೂ ಇನ್ಶೂರೆನ್ಸ್ ಮಾಡಿಸಿದ್ದೀವಿ ಯಾಕಂತಂದರೆ ಈ ಬೇಸಿಗೆ ಕಾಲದಲ್ಲಿ ರೋಗಗಳು ಇವೆಲ್ಲ ಬರೋದು ಜಾಸ್ತಿ ಏನಾದ್ರು ತೊಂದರೆ ಆದಾಗ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಸ್ಥಿತಿಗೆ ಬರ್ತಾರೆ ಅದಕ್ಕೆ ಹಂಗಾಗಬಾರ್ದು ಅಂತೇಳಿ ನಾನು ಇವತ್ತಿನ ದಿವಸ 3 ವರ್ಷಗಳ ವಿಮೆಯನ್ನು ನಮ್ಮ ಡಿ ಸಿ ಬ್ಯಾಂಕ್ ವತಿಯಿಂದ ಮಾಡಿಸಿದ್ದೀವಿ 60,000 ರೂಪಾಯಲ್ಲಿ 3,000 ಹಿಡ್ಕೊಂಡು ಮಿಕ್ಕಿದ್ದನ್ನು ಇಲ್ಲಿ ಸಾಲದ ರೂಪದಲ್ಲಿ ಕೊಡ್ತಾ ಇದ್ದೀವಿ ಈಗ ಏನು ಇವತ್ತು ಕೊಟ್ಟಿದ್ದೀವೋ ಇದೆಲ್ಲ ಕ್ಲೀನಾಗಿ ಕಟ್ಕೊಂಡು ನೀವು 6 ತಿಂಗಳಲ್ಲಿ ಏನಾದರೂ ನೀವು ಕಟ್ಕೊಂಡು ಚೆನ್ನಾಗಿ ಬಂದರೆ ಇನ್ನೊಂದು ಹಸು ಕೊಡೋದಕ್ಕೆ ಕೂಡ ನಾನು 6 ತಿಂಗಳಲ್ಲಿ ಪುನಃ 36 ಹಸು ಇಲ್ಲ 50 ಹಸು ಒಂದೇ ಸಲ ಪ್ರತಿ ಮನೆಗೂ 150 ಹಸು ಕೊಡಬೇಕಂದ್ರೂ ಕೂಡ ನಾನು ಡಿ ಸಿ ಬ್ಯಾಂಕಿಂದ ಕೊಡೋದಕ್ಕೆ ಸಿದ್ಧನಿದ್ದೇನೆ ಹೌದೌದು ಹಾಲು ಡೈರಿಯಿಂದನೇ ಕಟ್ಬಿಡ್ತಾರೆ ಹಾಂ ಈಗ ನಾನು ನಮ್ಮ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಆಡಳಿತ ಮಂಡಳಿ ಕಾರ್ಯದರ್ಶಿಗಳಿಗೂ ಮನವಿ ಮಾಡ್ತಾ ಇದ್ದೀನಿ ನಾನು ಏನು ಇವತ್ತು ನಮ್ಮ ಮೇಳಗಾಣಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಬ್ಯಾಂಕ್ ಹಾಲು ಡೈರಿ ಅಕೌಂಟು ನಮ್ಮ ಡಿ ಸಿ ಬ್ಯಾಂಕಲ್ಲಿ ಮಾಡಿ ಇವತ್ತು ಹಸುಗಳು ತಗೊಳ್ತಾ ಇದ್ದಾರೋ ಅದೇ ರೀತಿಯಾಗಿ ಎಲ್ಲ ಹಾಲು ಉತ್ಪಾದಕರು ಸಹ ನಮ್ಮ ಡಿ ಸಿ ಬ್ಯಾಂಕಲ್ಲಿ ಅಕೌಂಟ್ ಮಾಡಿ ಅಲ್ಲಿ ಹಾಲು ಬಿಲ್ ಹಂಗೆ ಬರೋ ಅಲ್ಲಿ ಬರೋಂಗೆ ಮಾಡಿ ನಿಮಗೆ 100 ಅಲ್ಲ ಒಂದೇ ಸಲ 200 ಹಸು ಕೊಡಬೇಕಂದ್ರೂ ಕೊಡೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತೇಳ್ತಾ ಈಗ ಈ ಡೈರಿ ಅಧ್ಯಕ್ಷರು ನನ್ನ ತಮ್ಮನೇ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋಕ್ಕಲ್ಲ ಒಳ್ಳೆಯ ಆಡಳಿತಗಾರ ಅವರು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅದ್ರ ಜೊತೆಗೆ ಅವ್ರ ಜೊತೆಗೆ ಇರತಕ್ಕಂಥ ಉಪಾಧ್ಯಕ್ಷರು ಆಡಳಿತ ಮಂಡಳಿಯವರು ಕೂಡ ಉತ್ತಮವಾದಂಥವ್ರು ಇದ್ದೀರಾ ನೀವೆಲ್ಲರೂ ಕೂಡ ಯಾವುದೇ ಇದಕ್ಕೆ ತಲೆ ಬಾಗದೆ
ಉತ್ತಮವಾಗಿ ನಡೆಸಿಕೊಂಡು ಇವರ ಕಾಲದಲ್ಲಿ ಚೆನ್ನಾಗಿ ನಡೆಯಿತು, ಇವರ ಕಾಲದಲ್ಲಿ ನಿಮಗೆ ಹಸುಗಳು ಕೊಡ್ತರು, ಇವರ ಕಾಲದಲ್ಲಿ ಬಡವರಿಗೆ ಸಹಾಯ ಆಯಿತು ಅನ್ನೋ ಒಂದು ಕೀರ್ತಿನ ತಗೊಳ್ಳಿ. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡ್ತಾನೆ ಅಂತೇಳಿ ಈ ದೇವರಲ್ಲಿ ನಮ್ಮ ವೇಣುಗೋಪಾಲ ಸ್ವಾಮಿ ಸನ್ನಿಧಿಯಲ್ಲಿ ಇವತ್ತು ಇದೆಲ್ಲಾಗಿ ಕಾರ್ಯಕ್ರಮ ನಡೀತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಉಬಾಲ್ ತಾಲೂಕು ಮೇಲಾಗಡೆ ಗ್ರಾಮದಲ್ಲಿ ಇವತ್ತು 36 ಹಸುಗಳನ್ನು ನಾವು ಬ್ಯಾಂಕ್ ಮೂಲಕ ಕೊಡ್ತಾ ಇದ್ದೀವಿ, ಡಿಸಿಸಿ ಬ್ಯಾಂಕ್ ಮೂಲಕ ಕೊಡ್ತಾ ಇದ್ದೀವಿ. ಡೈರಿ ಚೆನ್ನಾಗಿ ನಡೀತಾ ಇದೆ, ಆ 7 ಲಕ್ಷ ಲಾಭದಲ್ಲಿದೆ. ಇವಾಗ 2 ವರ್ಷದಿಂದ ಇದನ್ನು ಮಾಡೋದಕ್ಕೆ ನಮ್ಮ ಕೊತ್ತೂರು ಮಂಜಣ್ಣ ಅವರು ಜಾಸ್ತಿ ಸಪೋರ್ಟ್ ಮಾಡಿ ಆಗಲೇಬೇಕು ಮೇಲಾಗಣೆಯಲ್ಲಿ ಅಂತ ಮಾಡಿ ಅವರಿಗೆ ಮುಂಚಿತವಾಗಿ ಎಲ್ಲರಿಗೂ ಪರವಾಗಿ ಕೃತಜ್ಞತೆ ಫಸ್ಟ್ ಅವರಿಗೆ ಕೊಡ್ತಾ ಇದ್ದೀವಿ. ಇವಾಗ ಲಾಭದಲ್ಲಿದೆ, ಹುಡುಗರು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಸರ್ವಕ್ಕಿಂತ ಡೈರಿ ವೈಸ್ ಪ್ರೆಸಿಡೆಂಟು ನಮ್ಮ ನಾಗರಾಜ ಕೂಡ ಎಲ್ಲರೂ ಡೈರೆಕ್ಟ್ರು ಎಲ್ಲ ಕರೆಕ್ಟಾಗಿ ನಡೆಸ್ಕೊಂಡು ಇಷ್ಟು ತೃಪ್ತಿಯಾಗಿ ಮುಖಂಡರು ಇಟ್ಕೊಂಡು ಎಲ್ಲರೂ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಡೈರಿ ಲಾಭದಲ್ಲಿದೆ ಮೇಲಾಗಣಿ ಗ್ರಾಮದಲ್ಲಿ. ಎಷ್ಟು ಹಸುಗಳಿಗೆ ನೀವು? 2 ವರ್ಷದಿಂದ ನಡೀತಾ ಇದೆ. ಮೊದಲು ಇದು ಗೊಟ್ಕುಂಟೆಯಲ್ಲಿ ನಡೀತಾ ಇತ್ತು, ಅದರಿಂದ ಅಲ್ಲಿಂದ ಇಲ್ಲಿಗೆ ಬದಲಾವಣೆ ಮಾಡಿಕೊಂಡು ಅದಕ್ಕೆ ಮುಂಚೆ ಇತ್ತು, ಅದು ಮುಂಚೆ ಹೊಟ್ಟೋಯಿತು, ಲ್ಯಾಪ್ಸ್ ಆಗೋಯಿತು. ಅದ್ರ ಮೇಲೆ ಗೊಟ್ಕುಂಟೆಯಲ್ಲಿ 1 ವರ್ಷ ನಡೆಸಿಬಿಟ್ಟು ಇವಾಗ ಪರ್ಮನೆಂಟ್ ಡೈರಿ ಮಾಡಿಸಿರೋದು ಮಂಜಣ್ಣ ನಮ್ಮ ನೀಲಗಂಡ ಬಾವ ಇವರು ಇಟ್ಕೊಂಡು ಆಗಲೇಬೇಕು ಮೇಲಾಗಣೆಯಲ್ಲಿ ಅಂತ 2 ವರ್ಷದಿಂದ ನಡೀತಾ ಇದೆ. ಇವಾಗ 36 ಹಸುಗಳನ್ನು ಕೊಡ್ತಾ ಇದ್ವಿ, ಡಿ ಸಿ ಸಿ ಬ್ಯಾಂಕ್ ಮೂಲಕ ಕೊಡಿಸ್ತಾ ಇದ್ವಿ. 7 ಲಕ್ಷ ಲಾಭದಲ್ಲಿ ಇದೆ. ಇವಾಗ ಎಲ್ಲ ಪೇಮೆಂಟು ಕರೆಕ್ಟಾಗಿ ಕೊಡ್ಕೊಂಡು ಕರೆಕ್ಟಾಗಿ ನಡೀತಾ ಇದೆ. ಹಾಲು ಉತ್ಪಾದಕರ ಸಹಕಾರ ಸಂಘ ಸುಮಾರು 15 ವರ್ಷದಿಂದ ಹಾಲು ಡೈರಿ ಆಗಿದ್ದು, ಅದು ಹಾಲು ಡೈರಿಯ ಕುಂಠಿತ ಆದ ಮೇಲೆ ಈ 2 ವರ್ಷದಲ್ಲಿ ಸುಮಾರು 7 ಲಕ್ಷ ಲಾಭವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಇಲ್ಲಿರ್ತಕ್ಕಂಥ ಸದಸ್ಯರು ಎಲ್ಲ ಒಂದು ಯೂನಿಯನ್ ಚೆನ್ನಾಗಿರುವ ಕಾರಣದಿಂದ ಇವತ್ತು ಹಾಲು ಉತ್ಪಾದಕರಿಗೆ ಒಳ್ಳೆಯ ಒಂದು ಬ್ಯಾಂಕ್ ಮೂಲಕ ಒಳ್ಳೆಯ ಲೋನ್ ಕೊಡಿಸ್ಬೇಕಂತ ನಮ್ಮ ತಾಲೂಕು ಅಧ್ಯಕ್ಷರಾದ ಎಮ್ ಸಿ ನೀಲಕಂಠೇಗೌಡರು, ಇಲ್ಲಿ ಊರಿನ ಸದಸ್ಯರು, ಆರ್ ಎಮ್ ಸಿ ಅಧ್ಯಕ್ಷರಾದಂಥ ವಿಶ್ವನಾಥ ಗೌಡರು, ಇಲ್ಲಿ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರು ಎಲ್ಲ ಈ ಕಮಿಟಿ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಒಳ್ಳೆಯ ಕಂಪ್ಯೂಟರ್ ಮಿಷಿನ್ಗಳು ತಂದಿದ್ದಾರೆ, ಒಳ್ಳೆಯ ಹಾಲು ಉತ್ಪಾದನೆ ನಡೀತಾ ಇದೆ. ಇನ್ನು ಒಳ್ಳೆಯ ಹಾಲು ಉತ್ಪಾದನೆ ನಡೀತದೆ ಅನ್ನೋದು ನಮ್ಗೆ ಒಂದು ಉತ್ಸಾಹ ಇದೆ. ಇನ್ನು ಒಳ್ಳೆಯದಾಗುತ್ತೆ. ಇನ್ನು ಬಿಲ್ಡಿಂಗ್ಗೆ ಜಾಗ ಕಟ್ಟಬೇಕು ಅಂತ ಒಂದು ಜಾಗ ತೆಗೆದಿದ್ದಾರೆ, ಬಿಲ್ಡಿಂಗು ಕಟ್ತಾರೆ. ಸುಮಾರು 10-20 ಲಕ್ಷ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಒಂದು ಉದ್ದಿಷ್ಟ ಆ ಅಧ್ಯಕ್ಷರ ಮನಸ್ಸಲ್ಲಿ ಇಟ್ಕೊಂಡು ಮುನ್ನೆಚ್ಚರಿಕೆ ವಹಿಸ್ತಾ ಇದ್ದಾರೆ. ಇನ್ನು ಇವಾಗ ಮೇವು ವಿತರಣೆ ಕೂಡ ಮಾಡ್ತಾ ಇದ್ದೀವಿ, ಎಲ್ರಿಗೂ ಲೋನು ಬಡ ರೈತರಿಗೆ ಲೋನ್ ವಿತರಣೆ ಮಾಡಿದ್ದಾರೆ. ಇಷ್ಟೇಳಿ ಈ ನಮ್ಮ ಒಂದು ಮೇಲಾಗಣಿ ಮುಖಾಂತರವಾಗಿ ಒಂದು 4 ಮಾತು ಮಾತಾಡಿದ್ದಕ್ಕೆ ಎಲ್ರಿಗೂ ಇಲ್ಲಿ ಇವತ್ತಿನ ದಿವಸ ಮೇಲಾಗಣಿ ಹಾಲು ಉತ್ಪಾದಕ ಸಹಕಾರ ಸಂಘದ ಮೂಲಕ 36 ಹಸುಗಳನ್ನು ನಾವು ಸಾಲವಾಗಿ ನೀಡಬೇಕು ಅಂತ ಹೇಳಿಬಿಟ್ಟು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಮತ್ತು ನಮ್ಮ ಅಣ್ಣನವರಾದ ಎಮ್ ಸಿ ನೀಲಕಂಠೇಗೌಡರಲ್ಲಿ ಹೇಳಿದಾಗ ಅವರು 36 100 ಹಸು ಕೊಡೋದಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳಿದರು. ಆದರಂತೆ ಇವಾಗ ಪ್ರಥಮವಾಗಿ 36 ಹಸುಗಳನ್ನು ಎಲ್ಲರೂ ಸೇರಿ ನಾವು ಆ ನಿರ್ದೇಶಕ ಮಂಡಳಿಯಲ್ಲಿ ತೀರ್ಮಾನ ತಗೊಂಡಂತೆ 36 ಹಸುಗಳನ್ನು ಇವತ್ತು ನೀಡ್ತಾ ಇದ್ದೀವಿ. ಇವತ್ತು ನೀಡ್ತಾ ಇರೋದಕ್ಕೆ ಅವ್ರಿಗೂ ಮತ್ತು ಅವರ ಬ್ಯಾಂಕಿನ ಸಿಬ್ಬಂದಿ ವರ್ಗಕ್ಕೂ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾದ ಮಾನ್ಯ ಬ್ಯಾಲಳ್ಳಿ ಗೋವಿಂದಗೌಡರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಂಘವು ನನ್ನ ಅಧ್ಯಕ್ಷತೆಯಲ್ಲಿ ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದು ಇದರಲ್ಲಿ ನಮ್ಮ ಕಾರ್ಯದರ್ಶಿಯಾದ ವಿ ಹನುಮಪ್ಪನವರ ಸಹಕಾರವೂ ಇರುತ್ತೆ. ಮತ್ತು ಸಂಘದ ಬಗ್ಗೆ ಹೇಳಬೇಕು ಅಂದರೆ ಒಂದೂವರೆ ವರ್ಷ 2 ವರ್ಷದಿಂದ ಪ್ರಾರಂಭವಾದ ಸಂಘ ಕಳೆದ ಆರ್ಥಿಕ ವರ್ಷದಲ್ಲಿ 5 ಲಕ್ಷ ರೂಪಾಯಿ ನಿಲ್ವಳ ಲಾಭವನ್ನು ಗಳಿಸಿ 1,43,000 ರೂಪಾಯಿಯಷ್ಟು ಸಹಾಯ ಇದು ಬೋನಸನ್ನು ಹಾಲು ಉತ್ಪಾದಕರಿಗೆ ನೀಡಿರುತ್ತೇವೆ. ಮತ್ತು ಒಂದು ನಿವೇಶನವನ್ನು ಖರೀದಿಸಲು ಸಂಘದ ಹೆಸರಿಗೆ ತೀರ್ಮಾನಿಸಿದ್ದು ಈಗ ಕರೋನಾ ಪ್ರಯುಕ್ತ ನೋಂದಣಿಗಳು ಸ್ಥಗಿತಗೊಂಡಿರೋದ್ರಿಂದ ನಿವೇಶನ ಖರೀದಿ ಮಾಡೋಕ್ಕಾಗಿರೋದಿಲ್ಲ. ನಿವೇಶನ ಖರೀದಿ ಆದ ತಕ್ಷಣ ನಾವು ಕಟ್ಟಡವನ್ನು ದಾನಿಗಳ ಸಹಾಯದಿಂದಲೇ ಕಟ್ಟಬೇಕು ಅಂತ ತೀರ್ಮಾನಿಸಿದ್ದೀವಿ. ಮುಖ್ಯವಾಗಿ ನಮ್ಮ ಮಾಜಿ ಶಾಸಕರಾದಂಥ ಕೊತ್ತೂರು ಮಂಜಯ್ಯ ಅವರು 5 ಲಕ್ಷ ರೂಪಾಯಿ ನಾನು ವೈಯಕ್ತಿಕವಾಗಿ ನೀಡುವುದಾಗಿ ಹೇಳಿದ್ದಾರೆ. ಆದರೆ ಅದರಂತೆ ಎಲ್ಲ ಮುಖಂಡರುಗಳಿಂದ ಆರ್ಥಿಕ ಸಹಾಯವನ್ನು ಪಡೆದು
ಸಂಘದ ಮೇಲೆ ಆರ್ಥಿಕ ಹೊರೆ ಇಲ್ಲದಂತೆ ನಾವು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಅದು ಕೆಲವೇ ದಿನಗಳಲ್ಲಿ ಮಾಡ್ತೀವಿ ಇವತ್ತು ಇಲ್ಲಿ ಆಗಮಿಸಿದ ಎಲ್ಲರಿಗೂ ನಮ್ಮ ಸಂಘದ ಪರವಾಗಿ ವೈಯಕ್ತಿಕವಾಗಿ ನನ್ನ ಪರವಾಗಿ ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು 36 ಹಸುಗಳು ಏನು ಕೊಡ್ತಾ ಇದೀವೋ ಅದರ ಜೊತೆಗೆ ನಮ್ಮ ಊರಿನ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಿ ವೆಂಕಟರಾಮಪ್ಪ ಅವರು ಎಲ್ಲ ಹಸುಗಳಿಗೂ ಉಚಿತವಾಗಿ ಮೇವನ್ನು ಕೊಡುವುದಾಗಿ ತಿಳಿಸಿ ಇವತ್ತು ಕೊಡ್ತಾ ಇದ್ದಾರೆ ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇವತ್ತು ಇಲ್ಲಿ ಸೇರಿರುವಂತ ನಮ್ಮ ಊರಿನ ಎಲ್ಲ ಗ್ರಾಮದ ಸದಸ್ಯರಿಗೂ ನನ್ನ ಧನ್ಯವಾದಗಳು ನಾನು ಹೇಳ್ತಾ ಇರೋದು ಏನಂದ್ರೆ ಇದಕ್ಕೆ ಡಿಸಿಸಿ ಬ್ಯಾಂಕ್ ನಿಂದ ಹಣ ಕೊಟ್ಟಿದ್ದಾರೆ ಇದಕ್ಕೆ 25,000 ಸಬ್ಸಿಡಿ ಕೊಡಬೇಕಂತ ನಾನು ಮನವಿ ಮಾಡ್ಕೊಳ್ತೀನಿ ಮೇಳಗಣಿ ಗ್ರಾಮದ ಹಾಲು ಉತ್ಪಾದಕರ ಸಂಘದಿಂದ ಅವರು ನಮಗೆ ಹಸುಗಳನ್ನು ಕೊಟ್ಟಿದ್ದಾರೆ 36 ಹಸುಗಳು ಕೊಟ್ಟಿದ್ದಾರೆ ನಮಗೆ ಬಡ ರೈತರಿಗೆ ಸಹಾಯ ಮಾಡಿದ್ದಾರೆ ಸಹಾಯಧನ ಚೆನ್ನಾಗಿದೆ ಅವರು ಮಾಡಿರೋದು ನಮಗೂ ರೈತರಿಗೆ ಸ್ವಲ್ಪ ಒಳ್ಳೆಯದು ಅಷ್ಟೇ ಸಾಕು